ಶಾಂತಿ ಎಂದರೆ ಆಧ್ಯಾತ್ಮಿಕ, ಆಧ್ಯಾತ್ಮಿಕ ಎಂದರೆ ಆತ್ಮ, ಆತ್ಮ ಎಂದರೆ ಅಮ್ಮ. ಅಮ್ಮ ಎಂದೆನ್ನುತ್ತಲಿದ್ದರೆ ನಿನಗೆ ಯಾವ ಆಪತ್ತೂ ಇಲ್ಲ. ಆ ಆಧ್ಯಾತ್ಮಿಕದಲ್ಲಿಯೂ ಸಮಾಧಾನವನ್ನು ಅನುಸರಿಸಬೇಕು. ವಿವರಣೆ: ಯಾಕೆ ನಾವು ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳಬೇಕು? ಆಧ್ಯಾತ್ಮಿಕ ಎಂದು ಹೇಳಿದರೆ ತುಂಬಾ ವಿಭಿನ್ನವಾದ ನೋಟದಲ್ಲಿ ನೋಡುವ ಈ ಸಮಾಜ ಆಧ್ಯಾತ್ಮಿಕದಲ್ಲಿ ಅಡಗಿರುವುದು. ಚಿಕ್ಕ ವಯಸ್ಸಿನಿಂದ ನಾವು ಕಲಿತಿರುವ ಪೂಜೆ ಮಾಡುವ ಅಭ್ಯಾಸ, ಶಾಲೆಯಲ್ಲಿ ಕಲಿತಂತಹ ಧರ್ಮ ಕೈಂಕರ್ಯಗಳು, ಸಹಕರಿಸುವ ಹವ್ಯಾಸಗಳು ಎನ್ನುವುದನ್ನು ನಾವು ಪುನಃ ನೆನಪಿಸಿಕೊಳ್ಳಬೇಕಾಗಿದೆ. ಮನುಜ ಬೆಳೆಯುತ್ತಾ ಬೆಳೆಯುತ್ತಾ ತನ್ನ ವೃತ್ತಿ ಜೀವನದಲ್ಲೂ ಮತ್ತು ಸಂಸಾರ ಜೀವನದಲ್ಲೂ ಶಾಂತಿ ನೆಮ್ಮದಿಯನ್ನು ನಾಡಿ ಅಲೆದಾಡುತ್ತಲಿರುತ್ತಾನೆ. ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಳ್ಳುವಾಗ ತನ್ನ ಬಗ್ಗೆಯೇ ತಿಳಿದು ಅರಿತು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸಿಕೊಳ್ಳುವಾಗ ಶಾಂತಿ ನೆಮ್ಮದಿ ನಮಗೆ ಪ್ರಾಪ್ತಿಯಾಗುತ್ತದೆ. ಆಧ್ಯಾತ್ಮಿಕಕ್ಕೂ ಶಾಂತಿಗೂ ಇರುವ ನಂಟಿನ ಕುರಿತು ಅಮ್ಮನವರು ಈ ದೈವವಾಣಿಯಲ್ಲಿ ಉಲ್ಲೇಖಿಸಿದ್ದಾರೆ. ಓಂ ಶಕ್ತಿ.